ಮರೆಯಾಗುತ್ತಿರುವ ಹಳ್ಳಿಯ ಸುಗ್ಗಿ, ಜಾತ್ರೆ, ಹಬ್ಬ, ಹಾಡು, ಗ್ರಾಮೀಣ ಕಲೆಗಳ ಸಂಭ್ರಮಗಳನ್ನು ನೆನಪಿಸಿ ಮನರಂಜಿಸುವ ದೃಷ್ಟಿಯಿಂದ ಶ್ರೀಮಂತ ಶೀರ್ಷಿಕೆಯ ಕನ್ನಡ ಚಲನಚಿತ್ರವು ಏಪ್ರಿಲ್ ಎರಡನೇ ವಾರ ತೆರೆ ಕಾಣಲಿದೆ ಎಂದು ಚಿತ್ರದ ಸಹಾಯಕ ನಿರ್ದೇಶಕ ಶಿವರಾಜ್ ದಳವಾಯಿ ತಿಳಿಸಿದರು. ದೊಡ್ಡ ತಾರಾಬಳಗೆ ಅಂತ ಹೇಳಬಹುದು. ನೀವು ಪೋಸ್ಟ್ ನೋಡ್ತಿದ್ದೀರಿ, ಮುಖ್ಯ ಭೂಮಿಕೆಯಲ್ಲಿ ಸೋನು ಸೂದ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಹೀರೋ ಆಗಿ ಕಾಣಿಸಿಕೊಂತಿರುವಂತಹ ಸಿನಿಮಾ. ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ಮತ್ತೊರ್ವ ನಾಯಕ ನಟ ಕಲಬುರಗಿ ವಿಭಾಗದ ಯುವ ಪ್ರತಿಭೆ ಕ್ರಾಂತಿಯವರು. ಸೊ ಈ ಸಿನಿಮಾದಲ್ಲಿ ಇಬ್ಬರು ನಾಯಕಿ ನಟಿಯರಿದ್ದಾರೆ. ಮೊದಲನೇವರು ಬಂದು ವೈಷ್ಣವಿ ಪಟವರ್ಧನ್ ಅಂತ, ಅವರು ಬಾಂಬೆ ಮಾಡಲ್ 2016 ವರ್ಲ್ಡ್ ಅರ್ಥ್ ರನ್ನರ್ ಅಪ್ ಆಗಿರುವಂಥವ್ರು. ಇನ್ನೊಬ್ಬರು ಬಂದು ವೈಷ್ಣವಿ ಚಂದ್ರನ್ ಮೆನನ್ ಅಂತ ಅಂದ್ಬಿಟ್ಟು. ಸೊ ಅವರು ಹಾಸನ ಭಾಗದ ಪ್ರತಿಭೆ. ಇನ್ನು ಈ ಸಿನಿಮಾದಲ್ಲಿ ಚರಣ್ ರಾಜು, ರಾಜತಾಳಿಕೋಟೆ, ಸಾಧು ಕೋಕಿಲ, ಕುರಿಬನ್ ರಂಗ, ರವಿಶಂಕರ್ ಗೌಡ, ರಮೇಶ್ ಭಟ್ರು, ಸೊ ಹೀಗೆ ದೊಡ್ಡ ತಾರಾಬಳಗ ಹೊಂದಿದೆ ಕಲ್ಯಾಣಿಯವರು. ಇನ್ನು ಸಿನಿಮಾದ ಸಂಗೀತ ವಿಚಾರಕ್ಕೆ ಬಂತು ಅಂತಂದರೆ, ಸಂಗೀತ ಹಾಗೂ ಸಾಹಿತ್ಯದ ಹೊಣೆ ನಮ್ಮ ನಾದಬ್ರಹ್ಮ ದೇಸಿದೋರೆ ಹಂಸಲೇಖರ್ ಅವರದು. ಸೊ ಅವ್ರು ಬರೆದಿರ್ತಕ್ಕಂಥ ಈ ಸಿನಿಮಾದಲ್ಲಿ 8 ಹಾಡುಗಳು 5 ಬಿಟ್ಟುಗಳನ್ನು ಒಳಗೊಂಡಿದೆ. ಅದರಲ್ಲಿ ಈಗ ನೀವು ಒಂದು ಹಾಡನ್ನ ಕೇಳಿದ್ರಿ, ಅವ್ರು ಬರೆದಿರ್ತಕ್ಕಂಥ ಸಾಹಿತ್ಯಕ್ಕೆ ಧನಿ ನೀಡಿದಂಥವರು ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರು. ಕನ್ನಡದ ಕಟ್ಟಕಡೆಯ ಹಾಡು SBB ಅವರು. ಇನ್ನು ಬಾಕಿಯಂತೆ ವಿಜಯ್ ಪ್ರಕಾಶ್ ಅವರು, ಹೀಗೆ ದೊಡ್ಡ ದೊಡ್ಡ ಗಾಯಕರು ಆಡಿರುವಂಥ ಹಾಡು. 8 ಹಾಡುಗಳು 5 ಬಿಟ್ಟುಗಳನ್ನು ಒಳಗೊಂಡಿದೆ. ಇನ್ನು ಸಿನಿಮಾದ ಶ್ರೀಮಂತ ಅನ್ನೋ ವಿಚಾರ ಹೇಳಬೇಕು ಅಂತಂದರೆ, ಜಗತ್ತಿನ ರೈತನೇ ಅತಿ ದೊಡ್ಡ ಶ್ರೀಮಂತ ಅಂತ ಹೇಳಿಕೊಟ್ಟಿರುವಂಥದ್ದು. ಹಾಗಾಗಿ ಸಿನಿಮಾ ಮುಂದಿನ ತಿಂಗಳು April 14 ಬಿಡುಗಡೆ ಆಗ್ತಾ ಇದೆ. ಸೊ ಸಿನಿಮಾ ಇಲ್ಲಿವರೆಗೂ ಬರೋದಕ್ಕೆ ಇಡೀ ತಂಡದ ಶ್ರಮ ಇರುತ್ತೆ. ಆದರೆ ಅದಕ್ಕೆ ಒಂದು ಫಲ ಸಿಗಬೇಕು, ಪ್ರತಿಫಲ ಸಿಗಬೇಕು ಅಂತಂದರೆ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು, ನಿಮ್ಮ ಪಾತ್ರ ತುಂಬ ಮುಖ್ಯ. ಹಾಗಾಗಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಇಡೀ ತಂಡದನ್ನೇ ಇರಲಿ ಅಂತ ಕೇಳ್ಕೊಂತೀವಿ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶ್ರೀಮಂತ ಚಿತ್ರದ ನಾಯಕ ನಟರಾದ ಕ್ರಾಂತಿಯವರು, ನಮ್ಮ ಸಿನಿಮಾದಲ್ಲಿ ನಮ್ಮ ಹಳ್ಳಿಯಲ್ಲಿನ ವಿಶೇಷ ಆಚರಣೆಗಳನ್ನು ತೋರಿಸಿದ್ದು, ಸಿನಿಮಾದ ಹಾಡುಗಳನ್ನು ನಮ್ಮ ಹಳ್ಳಿ ಸೊಗಡನ್ನು ತೋರಿಸುವಂತೆ ಮೂಡಿ ಬಂದಿದ್ದು, ಸಿನಿ ಪ್ರೇಕ್ಷಕರು ನಮ್ಮ ಸಿನಿಮಾ ನೋಡುವ ಮೂಲಕ ಪ್ರೋತ್ಸಾಹಿಸಿ ಎಂದು ಹೇಳಿದರು. ಶ್ರೀಮಂತ ಇದು ನನ್ನ ಫಸ್ಟ್ ಸಿನಿಮಾ. ಶ್ರೀಮಂತ ಶುರು ಆಗಿದೆ, ಒಂದು ಬಹಳ ದೊಡ್ಡ ಕತೆ ಇದೆ ಇದಕ್ಕೆ. ಅದು ಚಿತ್ರ ರಿಲೀಸ್ ಆದಮೇಲೆ ಮತ್ತೆ ಥಿಯೇಟರ್ ವಿಸಿಟ್ ಎಲ್ಲ ಆದಮೇಲೆ ತಮಗೆಲ್ಲ ಭೇಟಿಯಾಗಿ ಇದರ ಸಮುದ್ರ ವಿಸ್ತಾರವನ್ನು ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇಳ್ತಾರೆ. ಇದರಲ್ಲಿ ನಾನು ಯುವ ರೈತನ, ಒಬ್ಬ ಮುಗ್ಧ ಯುವ ರೈತನ ಪಾತ್ರ ಮಾಡಿದ್ದೀನಿ. ಈ ಚಿತ್ರದಲ್ಲಿ ಪ್ರೀತಿ ಇದೆ, ಸ್ನೇಹ ಇದೆ, ಹಾಗೆ ಉತ್ಸವ ಇದೆ, ಜಾತ್ರೆ ಇದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಏನೇನು ವಿಶೇಷಗಳಿರುತ್ತೆ, ನಾವು ಮಳೆ ಬಂದಿಲ್ಲ ಅಂತೇಳಿ ಬರೀ ಸಮಸ್ಯೆ ಮಾತ್ರ ಹೇಳಿಲ್ಲ, ಬಂದ ಮೇಲೂ ಏನೋ ಸಮಸ್ಯೆ ಇರುತ್ತೆ, ಅದ್ರ ಜೊತೆಗೆ ಪರಿಹಾರನೂ ಹೇಳಿದೆ. ಇದು ಒಂದು ಅದ್ಭುತವಾದಂಥ ದೃಶ್ಯ ಕಾವ್ಯ. ನೀವು ಒಳ್ಳೊಳ್ಳೆ ಲೊಕೇಶನ್ಗಳನ್ನು ಈ ಚಿತ್ರದಲ್ಲಿ ನೋಡ್ಬೋದು ತಾವು, ಅದ್ರ ಜೊತೆಗೆ ಒಳ್ಳೆ ಸಂಭಾಷಣೆಯನ್ನು ಕೇಳ್ಬೋದು, ಅದ್ರ ಜೊತೆಗೆ ಒಳ್ಳೆ ಸಾಹಿತ್ಯವನ್ನು ತಾವು ಕೇಳ್ಬೋದು. ಇದು ಒಂದು ಭಾಳ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ, ಬರೀ ಕಲಾವಿದರ ತಂಡ ಮಾತ್ರ ಅಲ್ಲ, ತಂತ್ರಜ್ಞದಲ್ಲೂ ತುಂಬ ದೊಡ್ಡ ಶ್ರೀಮಂತಿಕೆ ಇದೆ. ನಮ್ಮ ಈಗ ನೀವು ಹಾಡು ಕೇಳಿದ್ರೆ, ಮೋಡವ ಗೋಗರಿದು ಹಾಡುವ ಕಲೆಗಾರ, ಸಾಲವೋ ಸೋಲವೋ ಸೋಲದ ಸರದಾರ. ರೈತ ಸಾಲವೋ ಸೋಲವೋ ಸೋಲದ ಸರದಾರ ಅಂತ ಹೇಳ್ತಾರೆ. ಅದಕ್ಕೆ ರಾಜ್ಯಾದ್ಯಂತ ಶ್ರೀಮಂತ ಜಾತ್ರೆ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಈಗಾಗಲೇ 16 ಜಿಲ್ಲೆಗಳು ಮುಗಿದಿದೆ, ತಮ್ಮೆದುರುಗಡೆ ಬಂದಿದ್ದೀವಿ ಚಿಕ್ಕಮಗಳೂರು ಜಿಲ್ಲೆ. ಸೊ ಇದೇ ಬರುವ ತಿಂಗಳು 14 ಅಂಬೇಡ್ಕರ್ ಜಯಂತಿ ದಿನ ಚಿತ್ರ ಅದ್ಧೂರಿಯಾಗಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ತಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮೇಲಿರಲಿ. ನಾವು ರೈತನ ಕಥಾವಸ್ತು, ಸಮಗ್ರ ಜೀವನ, ರೈತನ ಸಮಗ್ರ ಜೀವನವನ್ನು ಆಧಾರವಾಗಿಟ್ಕೊಂಡು ಈ ಚಿತ್ರನ ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರ, ಪ್ರೀತಿ, ಪ್ರೋತ್ಸಾಹ ನಮ್ಮ ತಂಡದ ಮೇಲಿರಲಿ ಅಂತ ಕೇಳ್ಬೋದು. ನನ್ನ ಹೆಸರು ಕ್ರಾಂತಿ, ಶ್ರೀಮಂತ ಚಿತ್ರದ ನಾಯಕ ನಟ. ಶ್ರೀಮಂತ ಇದು ನನ್ನ ಮೊದಲನೇ ಸಿನಿಮಾ. ಈ ಚಿತ್ರದಲ್ಲಿ ನನ್ನ ಜೊತೆಗೆ ವೈಷ್ಣವಿ ಮೆನನ್ ಹಾಗೂ ವೈಷ್ಣವಿ ಪಟವರ್ಧನ್ ಅಂತ ಇಬ್ಬರು ನಾಯಕಿಯರಿದ್ದಾರೆ. ಇದರ ಜೊತೆಗೆ ಭಾರತದ ರಿಯಲ್ ಹೀರೋ ಶ್ರೀ ಸೋನು ಸೂದ್ ಅವರು ಇದರಲ್ಲಿ ಒಂದು ಅದ್ಭುತವಾದಂಥ ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ. ಜೊತೆಗೆ ಈ ಚಿತ್ರದ ಸಂಗೀತ ಹಾಗೂ ಸಾಹಿತ್ಯನ ನಾದಬ್ರಹ್ಮ ಹಂಸಲೇಖ ಅವರು ಈ ಚಿತ್ರಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಶೀರ್ಷಿಕೆಯ ಹಾಡು ಅಂದರೆ, ಮಳೆ ಮುನಿದರೆ ಸಂತ ಜನಪದ ಸಂತ, ಮಳೆ ಬಿದ್ದರೆ ಬೆಳೆ ಎದ್ದರೆ ಜಗಕನ್ನ ನೀಡೋ ಶ್ರೀಮಂತ. ಅದ್ಭುತವಾದ ಸಾಲುಗಳನ್ನು ನಮ್ಮ ನಾದಬ್ರಹ್ಮ ಹಂಸಲೇಖ ಅವರು ಬರೆದಿದ್ದಾರೆ. ಅದಕ್ಕೆ ಧ್ವನಿಯಾಗಿ ನಮ್ಮ ಸ್ವರಬ್ರಹ್ಮ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಈ ಚಿತ್ರದಲ್ಲಿ ದೊಡ್ಡ ತಾರಾ ಬಳಗ ಇದೆ.
ರಮೇಶ್ ಭಟ್ ಅವರಿದ್ದಾರೆ, ಚರಣ್ ರಾಜ್ ಅವರಿದ್ದಾರೆ, ರವಿಶಂಕರ್ ಗೌಡರಿದ್ದಾರೆ, ಕುರಿಬಾಂಡ್ ರಂಗ ಇದ್ದಾರೆ, ಸಾಧು ಕೋಕಿಲ ಸರ್ ಇದ್ದಾರೆ, ರಾಜು ತಾಳಿಕೋಟೆ ಅವರಿದ್ದಾರೆ. ಇದು ಒಂದು ಅದ್ಭುತವಾದಂಥ ದೃಶ್ಯ ವೈಭವ. ನಮ್ಮ ನಿರ್ದೇಶಕರು ಹಾಸನ್ ರಮೇಶ್ ಅವರು ಇದನ್ನು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಸುಮಾರು ಸತತವಾಗಿ 6 ವರ್ಷಗಳ ಕಾಲ ಈ ಚಿತ್ರನ ನಾವು ಮಾಡಿದ್ದೀವಿ. ಮಧ್ಯದಲ್ಲಿ ಕೋವಿಡು ಅದೆಲ್ಲ ಬಂತು, ಆ ಟೈಮಲ್ಲಿ ನಾವು ಈ ಚಿತ್ರೀಕರಣ ಮಾಡೋದಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ಬರೋ ತಿಂಗಳು ಅಂದರೆ ಏಪ್ರಿಲ್ 14ರಂದು ಈ ಚಿತ್ರ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಶ್ರೀಮಂತ ಜಾತ್ರೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 30 ಜಿಲ್ಲೆಗಳು ಪ್ರವಾಸ ಮಾಡ್ತಾ ಇದ್ದೀವಿ. ಇವತ್ತು ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ತಮ್ಮೆಲ್ಲರೂ ಭೇಟಿ ಮಾಡೋ ಅವಕಾಶ ಸಿಕ್ಕಿದೆ. ಬರೋ ತಿಂಗಳು ಏಪ್ರಿಲ್ 14ಕ್ಕೆ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಸುದ್ದಿಗೋಷ್ಠಿಯಲ್ಲಿ ಕಲಾವಿದರಾದ ವಾಲ್ಸೆಟ್ ಮಹೇಶ್, ಸತೀಶ್ ಪಟೇಲ್, ಗುರುಗೌಡ್ರು, ಸುರೇಶ್ ಹಾಗೂ ಚಿತ್ರತಂಡದ ಪ್ರಮುಖರು ಉಪಸ್ಥಿತರಿದ್ದರು.